ಎಸ್, ಕೋಲಾರದಲ್ಲಿ ಈಗ ರಾಜಕೀಯ ಚಿತ್ರಣವೇ ಬದಲಾಗ್ತಾ ಇರೋದ್ರಿಂದ ಕೋಲಾರ ಕಾಂಗ್ರೆಸ್ನಲ್ಲಿ ಭಿನ್ನಮತ ಭುಗಿಲೆದ್ದಿದೆ. ಯಾವ ಕಾರಣಕ್ಕಾಗಿ ಭಿನ್ನಮತ ಸ್ಫೋಟ ಆಗಿರಬಹುದು? ಕೋಲಾರದ ಕಾಂಗ್ರೆಸ್ನಲ್ಲಿ ರಾಜಕೀಯ ಚಿತ್ರಣ ಬದಲಾಗ್ತಾನೆ ಇದೆ. ಕೋಲಾರದ ವಿಚಾರ ನೋಡಿದಾಗ ಕೊತ್ತೂರು ಮಂಜುನಾಥ್ಗೆ ಟಿಕೆಟ್ ಯಾಕೆ ಕೊಟ್ರಿ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಕಾಂಗ್ರೆಸ್ಸಿಗರಲ್ಲಿ ಅಸಮಾಧಾನ ಇದೆ. ಕಾಂಗ್ರೆಸ್ ಕಚೇರಿಯಲ್ಲಿದ್ದಂತಹ ಪೀಠೋಪಕರಣಗಳನ್ನು ಧ್ವಂಸಗೊಳಿಸಿ ಅಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ಈಗ ಆಲ್ರೆಡಿ ಹೇಳಿದಂಗೆ ಕೊತ್ತೂರು ಮಂಜುನಾಥ್ ಹಲವು ಗುರುತರ ಆರೋಪಗಳಿಗೆ ಗುರಿಯಾಗಿದ್ದಾರೆ. ಮುಸ್ಲಿಂ ಮುಖಂಡರಿಗೆ ಟಿಕೆಟ್ ನೀಡಿ ಅಂತ ಆಗ್ರಹಿಸಲಾಗ್ತಾ ಇದೆ. ಕೋಲಾರದಲ್ಲಿ ಮುಳಬಾಗ್ಲು ಮಾಜಿ ಶಾಸಕ ಕೊತ್ತೂರು ಮಂಜುನಾಥ್ ಅವರಿಗೆ ಕೈ ಟಿಕೆಟ್ ನೀಡಿರೋದಕ್ಕೆ ಕಾಂಗ್ರೆಸ್ಸಿಗರೇ ಅಲ್ಲಿ ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ. ಕೊತ್ತೂರು ಮಂಜುನಾಥ್ಗೆ ಟಿಕೆಟ್ ಘೋಷಿಸುತ್ತಿದ್ದಂತೆ ಅಲ್ಲಿ ಭಿನ್ನಮತ ಸ್ಫೋಟಗೊಂಡಿದೆ. ಕೋಲಾರ ಕಾಂಗ್ರೆಸ್ನಲ್ಲಿ ಭಿನ್ನಮತ ಭುಗಿಲೆದ್ದಿದೆ. ಇದು ಯಾವ ರೂಪವನ್ನು ಪಡ್ಕೊಳ್ಳುತ್ತೆ? ಅಫ್ಕೋರ್ಸ್ ನಾನು ಹೇಳಿದ್ನಲ್ಲ ಆವಾಗಲೇ, ಕಾಂಗ್ರೆಸ್ಸಿಗರಿಗೇನೆ ಇದು ಒಂದು ರೀತಿ ಶಾಕಿಂಗ್ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ ಯಾವ ರೀತಿ ಭಿನ್ನಮತ ಗಲಾಟೆ ಆಗ್ತದೆ. ಕಾಂಗ್ರೆಸ್ ಕಚೇರಿಯಲ್ಲಿದ್ದಂತಹ ಪೀಠೋಪಕರಣಗಳನ್ನು ಧ್ವಂಸ ಮಾಡಿ ಅಲ್ಲಿ ಆಕ್ರೋಶವನ್ನು ಹೊರಹಾಕಲಾಗ್ತಾ ಇದೆ. ಕಾರ್ಯಕರ್ತರು ಬೆಂಬಲಿಗರು ಸದಸ್ಯ